ಹೋದರೆ ನೀವೀ ದುರ್ಮಾರ್ಗನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಟುಂಬವನ್ನು, ದೇಶ ರಕ್ಷಣೆಗಾಗಿ ಇಡೀ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಏರುವು. ಈ ಅನೈಚ್ಛಿಕವಾದ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವುದಾದರೆ ಕೂಡಲೇ ನಾನು ಹೇಳಿದಂತೆ ಮಾಡಿರಿ. ಕುಮಾರನೆಲ್ಲಿ? ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ಯಾರು ನನ್ನನ್ನು ಕರೆಸಿದವರು? ಮಾತಿಯ ಮಾತನೆ ಆಲಿಸುವೀರ, ಮಾತಿಯ ಮಾತನೆ ಪಾಂಡವರೊಳು ನೀ ಬೈರ
ಈ ನಿನ್ನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೆ ನಿನಗೆ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷಿಕತ್ತ. ಕುಮಾರ, ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರು, ನನ್ನ ಎದೆಯ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು. ಕಂದ, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿಯೇ ಹುಡುಕಿದರು? ತಾಯಿಯಂತಹ ಹಿತೈಷಿಯು, ಬಂಧುವು, ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆನು, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೆ. ಕಂದ, ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ. ಇಲ್ಲ ಇಲ್ಲ, ಎಂದಿಗೂ ಆಗತಕ್ಕ ಮಾತಲ್ಲ. ಈ ಜಗತ್ತೇ ಪ್ರತಿಭಟಿಸಿದರು ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ರಾಜ್ಯವನ್ನು ಬಯಸಿದವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು, ಇನ್ನು ನಿಮ್ಮೊಡನೆ ಮಾತಾಡಲು ನನಗೆ ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಹೊರಟೇ ಹೋದೆಯ? ಅಧರ್ಮದ ಸೊರೆಯಿಂದ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವಿಲ್ಲಿಹುದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಇನ್ನೆಲ್ಲಿಯ ಸಮಯವಿಲ್ಲ. ಹೋಗು ಕುಮಾರ್, ಹೋಗು. ಆದರೆ ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು. ನಿನ್ನ ನಾಶನು ನೋಡುತ್ತಾ ನಿನ್ನ ಅಂಧಪ್ಪಿತನು ಅಧೋಪತನಕ್ಕಿಳಿಯುವನು. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನೇನೆಂದು ಬರೆದಿರುವೆ ತಂದೆ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ, ನಾನು ದೂತನು, ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ಈ ದುರ್ಯೋಧನ ಉಪಟಳವು ಎಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ ದೇವ, ಏಕೆ ಬಂದೆ ಗೋಪಿತನಯ ಪಾಪಿ ಕೌರವರ ಸಭೆಗೆ ಕೃಷ್ಣ
ಮೊದಲು ಇಲ್ಲಿಂದ ಹೊರಟು ಹೋಗು ದೇವ, ಮೊದಲು ಇಲ್ಲಿಂದ ಹೊರಟು ಹೋಗು. ಏನು ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ಕೃಷ್ಣನು ದರ್ಪಾಂಧನಾದ ಒಬ್ಬ ದುರ್ಯೋಧನನಿಗೆ ಭೀತನಾಗಲಿ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾವರ್ತ್ಯದಿಂದ ಜಗತ್ತಿನ ಪ್ರಭಾವಗಳು ಪ್ರಾರಂಭವಾಗುವು. ಆಕಾಶದ ಗ್ರಹ ತಾರಕ ನಕ್ಷತ್ರ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತ ಪ್ರಾಣರಾಗಿ ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ನಿಮ್ಮ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರ. ನೀವು ಭಕ್ತ ಪರಾಧೀನನಲ್ಲವೇ? ಭಕ್ತರ ಆಸೆಗಳನ್ನು ಈಡೇರಿಸುವುದು ನಿಮ್ಮ ಕರ್ತವ್ಯವಲ್ಲವೇ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಮೊದಲೇ ಇಲ್ಲಿಂದ ಹೊರಟು ಹೋಗುತ್ತಂತೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ತನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹೋಗುವೆನು. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನಲ್ಲಿಯ ಪಲಾಯನ ವಂಚಕ, ವಿಧೇಯ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಗೋಪಾಲಕನಾದ ನೀ ಕೃಷ್ಣನೆನಿಸಿದ ನೀನು ಪರಿಹಾಸ್ಯ ಮಾಡುವಂತಾಯಿತೆ. ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಕತಿ ಬೇಡೈ ಸುಯೋಧನನೆ ತೋರಿ ಗಗಾತಿಗಳು ಸೈರನೆ. ಚತುರರರಿ ಮರುಳೆ ಮಂದ ಮತೆಯಂತೆ ಮುಂದನರಿಯನೆ ಮಂದ ಮತೆಯಂತೆ ಮುಂದನರಿಯನೆ ಹಿಂದುಗವ ಪಡುವೆ ನೀ ಹಿಂದುಗವ ಪಡುವೆ ಕತ್ತರನ ಸಹಿತೆ ಇಲ್ಲ ಮೋಂದ ಕತ್ತರನ ಸಹಿತೆ ಇಲ್ಲ ಮೋಂದ ಸರಿಸಬಲ್ಲವರ ಇದನ ಸರಿಸಬಲ್ಲವರ ಪರಮ ಪುರುಷನ ಭಿನ್ನರು ಹೊರಗಿಯೋ ಅಡಗಿದ ಕೆಡುಗನ ಪರಮ ಪುರುಷನ ಭಿನ್ನರು ಹೊರಗಿಯೋ ಅಡಗಿದ ಕೆಡುಗನ ಕತಿ ಬೇಡೈ ಸುಯೋಧನನೆ ತೋರಿ ಗಗಾತಿಗಳು ಸೈರನೆ ಸೈರನೆ ಸೈರನೆ. ಯಾರನ್ನು ಬಂಧಿಸುವರು ಮಂದಮತಿಗಳಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ವ್ಯರ್ಥ, ಇದು ನಿಮ್ಮಿಂದಾಗದು. ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ ದುಶ್ಯಾಸನ, ಜಾಗ್ರತೆಯಾಗಿ ಕೃಷ್ಣನನ್ನು ಬಂಧಿಸು. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಕೆಲವೋ ಕೃಷ್ಣ ಎಲ್ಲಿರುವೆ? ಎಲ್ಲಿ ನೋಡಿದರೂ ಕೃಷ್ಣನಂತೆ ಕಾಣುವುದು,
ಬಲಿಸುವುದು? ಹೇಗೆ ಬಲಿಸುವುದು? ಅರ್ಜ ದುಶ್ಯಾಸನ, ಹಾಗಾದ್ರೆ ಎಲ್ಲ ದಿಕ್ಕುಗಳಿಗೂ ಕತ್ತಿಯನ್ನು ತಿರುಗಿಸು. ತಿರುಗಿಸೋಣ. ಪರಮಾತ್ಮ ಕಣ, ಪರಮಾತ್ಮ
ಮಹಾಮಹಿಮನಾದ ನೀನು, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರದಿಂದ ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು ಪರಮಾತ್ಮ. ನಾ ನಿಂತಿದ್ದರೂ ಓರ್ವ ಸೂತ ನಮ್ಮ ವಿಚಾರವು ಈ ಪ್ರಪಂಚವೇ ಮರೆಯುವುದಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಸೂರ್ಯನೇ ನಿನ್ನ ಜನಕ. ದೇವ, ಆ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ ಅಲ್ಲವೇ? ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವಿಯಲ್ಲ, ಇದು ನಿನಗೆ ಧರ್ಮವೇ? ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ. ಪರಿತಾಪ ಕೀಡಾದ ದೇವಾ,
ಪಾಂಡವರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ರವರ ವಾದಿ ನನ್ನನ್ನೇ ನಂಬಿದ. ಆ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಮುರಿತನಾದ ನನಗೆ ಪರಮಾತ್ಮ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಕರ್ಣ ಪರಮಾತ್ಮ ಪಾಂಡು ಕುವರರ ಸೇರುತ್ತೆ ನೀನು ಪಾಂಡು ಕುವರರ ಸೇರುತ್ತೆ ನೀನು ಧರೆಯನ್ನು ಕೊರೆಯೆ ಧರ್ಮದಲ್ಲಿರುತ್ತ ಧರೆಯನ್ನು ಕೊರೆಯೆ ಧರ್ಮದೊಳ್ಳಿರುತ್ತ ಅನುಜರ ಸೇರೆ ಕರುಣವ ತೋರೆ ಅನುಜರ ಸೇರೈ
ಚಿರ ಚರಣರ ಶರಣರ ಮೊರೆವನೆ ಕಣಮತ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿ ಧಾನ ಶೂರರಿ ನಾಂತಿ ಹಾಪಿರುದ ಧಾನ ಶೂರರಿ ನಾಂತಿ ಹಾಪಿರುದ ಮೆರೆಸಿ ಗಾಲಿಗ ವರಗುಣಶೀಲ ಮೆರೆಸಿ ಗಾಲಿಗ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಗಾಮಿ ಪರಹಿತ ಪ್ರೇಮಿ ಸುಕೃತ ಗಾಮಿ ಶರಣರ ಪೊರೆವನೆ ಕಣ ಚುರಾ ಚರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿ ಸುಧೀರ ಲಾಲಿ ಸುಧೀರ ಲಾಲಿ ಸುಧೀರ ಲಾಲಿ ಸುವೀರ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜಗಳಾದ ಆಧಾರವೇನಿದೆ ದೇವ? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಕರ್ಣ ಪರಮಾತ್ಮ ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದು ದೇವ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕರ್ಣ, ಲೋಕಪವಾದಕ್ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ನಿನ್ನನ್ನು ಸಾಕಿ ಸಲಹಿದರು. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ ಕರ್ಣ, ನಿನ್ನ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ ನೀಚ ಹೀನ ಕುಲದವೋ ಎಂದು ಹೀಯಾಳಿಸುತ್ತಿದ್ದರಲ್ಲ ದೇವ, ಅವರಿಗೆ ನಾನಿಂತವನೆಂಬ ವಿಚಾರವು ತಿಳಿಯದೆ ಪರಮಾತ್ಮ ತಿಳಿಯದು ಕರ್ಣ. ಆ ಪಾಂಡವರಿಗಾಗಲಿ ಆ ನಿನ್ನ ತಾಯಿಯಾದ ಕುಂತಿಗಾಗಲಿ ತಿಳಿಯದು, ನನಗೂ ಮತ್ತು ವಿದುರನಿಗೂ ಮಾತ್ರ ತಿಳಿದಿರುವುದು. ಕರ್ಣ, ನೀನು ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಕರ್ಣ, ಈಗ ತಾನೇ ನಿನ್ನ ತಾಯಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿಂದು ಬರಲಿ ಪರಮಾತ್ಮ. ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಏ ಧರ್ಮ ಧರ್ಮ ಧರ್ಮವೆಂದು ಅಗಲೆರಳು ಹಂಬಲಿಸುತ್ತ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ, ಸಾವಿರ ಆನೆಗಳ ಬಲವುಳ್ಳ ರೌದ್ರ
ನನ್ನ ಅನುಜನೇ. ತೇಜೋದ್ಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಮಾದರಿ ದೇವಿ, ಕುಂತಿ ದೇವಿ, ಪಾಂಡು ರಾಜೇಂದ್ರ ನನ್ನ ಜನನಿ ಜನಕರೇ. ಪರಶಿವರೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನೇ ಪಡೆದ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಬೀಭತ್ಸ, ಸವ್ಯಸಾಚಿ, ವಿಜಯಕೃಷ್ಣ, ಧನಂಜಯ ಎಂದು ದಶರಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೇ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಕಡು ವೈರಿ ಎನಿಸಿರುವ ಅರ್ಜುನ, ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನೆಲ್ಲೋ, ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಿ ಸಹಿಸಲಿ? ಯಾವ ಜನ್ಮದ ಪಾಪದ ಫಲವಾಗಿ ಈ ಸೂತನೆಂಬ ವೃತ್ತಕ್ಕೆ ಸಿಲುಕಿದನೋ? ಚಿಕ್ಕದಾದ ಈ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ಹೇಗೆ ತುಂಬಿಕೊಳ್ಳಲು ಸಾಧ್ಯ? ಇದುವರೆಗೂ ಬಂಧು ವರ್ಗದವರು ಯಾರೆಂದೇ ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ, ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನು ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೆಂ ಕೊಲ್ಲಲೆಂ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೆಂ ಪಾಂಡು ಕುಮಾರರಂ ಕೊಲ್ಲಲೇ. ದುರದಳ ತಮ್ಮಂದಿರಂ ಕೊಲದನಾನ್ ಬಿಟ್ಟೊಡೆ ಕೌರವೇಂದ್ರ, ಕೊಲದನಾನ್ ಬಿಟ್ಟೊಡೆ ಕೌರವೇಂದ್ರ, ಈಣಿಯೋ ಸುಖ ಸಂಪತ್ತಿ ನಿನ್ ಬಾಳ್ವನೇ. ಚಲದಿ ಪಾರ್ಥನ ರುಂಡವಂ ಧರಿದು, ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ಧರಿದು, ಮತ್ಸ್ವಾಂಬಿಗೆ ಮಮ ಸ್ವಾಮಿಗಾನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ನಾ ತುತ್ತಾಗಲೇ. ಐವರ ಕಾಂತಿ ಎನಿಸಿದೆ
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟ ಸೋತ ತುಂಬಿದ ರಾಜಸಭೆ ದುಶಾಸನದಿಂದ ಅಪಮಾನಿತಳಾದನು. ಕೀಚಕನ ಭಂಗವನ್ನು ಸಹಿಸಿದನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ ನಾಲ್ಕಾರು ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ? ಪಾಂಚಾಲಿ, ಪ್ರಿಯತಮೆ, ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಶಾಂತೆ ಕಾಂತೆ, ವರ ತಿಂಗಳಾಗಿ ವರಪತ್ನಿಯಾಗಿ ಮರ್ಕೊಂಬೆ ಎಲ್ಲ. ಪಾಂಚಾಲಿ, ಕಾಂತೆ ಶಾಂತೆ, ವರ ತಿಂಗಳಾಗಿ ವರಪತ್ನಿಯಾಗಿ ಮರ್ಕೊಂಬೆ ಎಲ್ಲ. ಪಾಂಡವೋತ್ರರ ಕಡುಕೋಪೇಕೆ ಬಿಡು ಚಿಂತೆ ಏಕೆ ಕೋಮಲ್ಲ ಹಂಗೆಯೇ. ಶಾಂತೆ ಕಾಂತೆ, ವರ ತಿಂಗಳಾಗಿ ವರ ಪತ್ನಿಯಾಗಿ ಮರ್ಗಬೇಕೆಲ್ಲೆ. ಪಾಂಚಾಲಿ, ಏಕೆ ಏನಾಯ್ತು ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಬಂದೆಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನು ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ಅವಿವೇಕತನದಿಂದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿತ್ತಲ್ಲ. ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದತ್ತೋ ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈಗ ನಿನ್ನ ದುಃಖಕ್ಕೆ ಕಾರಣವೇನು ನನ್ನೊಡನೆ ತಿಳಿಸು. ತಿಳಿಸುತ್ತೇನೆ ಪ್ರಾಣೇಶ್ವರ.
ಆದ್ರೆ ಅದಕ್ಕಾಗುವ ಪ್ರಯೋಜನವಾದ್ರಿ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನಾಗ್ಲಿ, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸರಿ ಸರಿ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಭಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು? ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು. ಸ್ವಾಮಿ, ಏನು ಆ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಆಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗಿನರ ವಿಲಾಸ ಭ್ರಮಗಳಲ್ಲಿ ಮೈಮರೆತ ಯದುಪತಿಯು ಯೋಧ್ಯವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಬಂದಿದ್ದು ನಾನು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂಬುದಾಗಿ? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ. ಬೇಷ್ ಬೇಷ್ ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರ. ಎಷ್ಟೇ ಆಗಲಿ, ನೀನು ನನ್ನ ಮುದ್ದಿನ ಜಾಣೆಯಲ್ಲವೇ? ಜಾಣೆ ಮುದ್ದಾಡು ಬೆಣ್ಣು ಬಾರೆ ಪಾಂಚಾಲಿ ಜಾಣೆ ಮುದ್ದಾಡು ಬೆಣ್ಣು ಬಾರೆ ಈ ಭೀಮನ ಪ್ರೀತಿಯ ರಾಣಿಯ ನೀನೇ ಪಾಂಚಾಲಿ ಭೀಮನ ಪ್ರೀತಿಯ ರಾಣಿಯ ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರ. ನೀನು ನಮ್ಮೊಡನೆ ಕದನ ಮಾಡುದ್ರಲ್ಲಿ ನಿನ್ನ ಚತುರ್ಥಿಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು. ಪ್ರಾಣೇಶ್ವರ ಪ್ರಿಯತಮೇ, ಮರೆತು ಹೋದರೇನು ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ? ಮತ್ತೆ ಏನನ್ನೋ ಹೇಳಿದಿರಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಿಸ್ತೀರಿಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮ. ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವರಲ್ಲ. ಆದ್ರೆ ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಏನು ಮಾಡಲಿ, ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹಳ ಆತುರದಿಂದಲೇ ನಿರೀಕ್ಷಿಸುತ್ತಿರುವನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ಪಾಂಚಾಲಿ ಕೇಳು, ಪಾಂಚಾಲಿ ಕೇಳು. ಒಳ್ಳ ಕೌರವನ್ನು ಬಾಳು ಗಳಿಸುವೆ, ತಾಳು ತಾಳು ನೀಚಲ ಮಧ್ಯ ಪಾಂಚಾಲಿ. ಒಳ್ಳ ಕೌರವನ್ನು ಬಾಳು ಗಳಿಸುವೆ, ತಾಳು ತಾಳು ನೀಚಲ ಮಧ್ಯ ಧೈರ್ಯ ಹೇ ಪರಿಯಲು ಸುರದಳು ಧೈರ್ಯ ಹೇ ಪರಿಯಲು ಪಾಂಚಾಲಿ. ಸುರದಳಿ ಕಲೆ ಕುರುಕುಲವೆಲ್ಲ ಸದೆಬಿಡಿಯು ಕಾಂತಿಯ ಪಾಂಚಾಲಿ. ಸುರದಳ್ಳಿ ಕಲೆ ಕುರುಕುಲವೆಲ್ಲ ಸದೆಬಿಡಿಯು ಸುರುಳ ಕೌರವನ ಸಿಗದ ಮಗವನ ಸುರುಳ ಕೌರವನ ಸಿಗದ ಮಗವನ ಸೈರಿಸ ಹೇ ಸರಿಯಲು ಸುರದಳು ಸೈರಿ.
ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವ ಆತನನ್ನು ಸಮಾಧಾನಪಡಿಸಲು ನಿನ್ನವರು ತುಂಬತ್ತಾರು ಶಕ್ತರಲ್ಲವಣ್ಣ. ಪಾರ್ಥ, ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಅಣ್ಣ, ಕೌರವರೊಡನೆ ಇದ್ದು ಮಾಡುವುದಕ್ಕಿಂತ ಈ ನನ್ನ ತಮ್ಮ ಭೀಮಸೇನನ್ನು ಸಮಾಧಾನ ಪಡಿಸುವುದೇ ನನಗೆ ದುಸ್ಸಾಧ್ಯವಾಗಿರುವುದು. ಭೀಮಾ ಸಹೋದರ, ಸ್ವಲ್ಪ ಸಮಾಧಾನ ತಾಳು, ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಮುಖಾಂತರ ನಿನಗೊಂದು ಸಂದೇಶವನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನ್ನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನು ಒಂದು ಗಳೆಯ ಸಹಿಸತಕ್ಕಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಈ ಕದೆ ಬಾಬಾ.
ಶಕ್ತಿಯು ನನ್ನಲ್ಲಿಲ್ಲ, ಶಾಂತನಾಗುತ್ತಮ್ಮ ಶಾಂತನಾಗು, ಕೋಪ ಮಾಡಬೇಡವಣ್ಣ. ಧರ್ಮಜನವು ನಮ್ಮೆಲ್ಲರಿಗೂ ಹಿರಿಯವನು, ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ರಾಮಣಿ ಏತಕೆ ಈ ದುಗುಡವು,
ಶಾಂತಳಾಗು ದ್ರೌಪದ. ಪಾಂಚಾಲಿ, ಇದ್ದುದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ಅರಿಯೇ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವುಗಳು ಮುಂದೆ ಆ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ದೀರಿ, ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕೂಟವಲೆಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಎಡೆಬಿಡದೆ ಕಾಡು ಹತ್ತಿದೆ. ಏನಿದು ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ತೆರಳುವೆನು. ಈ ಸಂಧಿಯ ಫಲಾಫಲಗಳನ್ನು ತಿಳಿದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡಾಗುತ್ತಾ ಇದ್ದ ಕಡೆ ಬರುತ್ತಿರುವ ಅವರಿಂದ ರಾಜ್ಯ ಸಮಾಧಾನ ಮುಟ್ಟುವಂತೆ ಮಾಡಿ. ಪರಮಾತ್ಮ, ಈ ಪಾಂಡುಪುತ್ರ ಪ್ರಣಾಮವನ್ನು ಸ್ವೀಕರಿಸು. ವಾಸುದೇವ ಧರ್ಮನಂದನ, ವಾಸುದೇವ, ಇದು ಈ ರಿಕೋದರನ ಅನಂತ ವಂದನಗಳು. ಭೀಮಸೇನ, ನಿನಗೆ ಮಂಗಳವಾಗಲಿ. ಯೋ ಪಾಂಡುರಂಗ ಪಾಂಡುರ
ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಇದ್ದಂತೆ ಅವರು ನಡೆಯಲಿ. ನನಗೆ ತೋಚಿದನ್ನು ನಾನು ಮಾಡುವೆನು. ಮೊದಲು ಅಣ್ಣನ ಮಾತು ಮುಗಿಯಲಿ. ಆ ನಿಮ್ಮ ಅಣ್ಣನ ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆ ಹೋಗಿದ್ಬಹುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೇ? ಹೇಳ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸ ನೆಪದಿಂದ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಅವಲಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ತಿಳಿ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮೆಲ್ಲರ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಅದನ್ನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಸಹೋದರರೇ, ಈ ದುರ್ವಾಕ್ಯವನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ, ಸಾಧಿಸು, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೂರ್ವ ವರ್ತನೆಯ ಪುರಸ್ಕಾರವು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮಸೇನನ್ನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ಮಾತ್ರ ನಿನ್ನ ಆಶಗಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡತಕ್ಕವನಲ್ಲ. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪದು. ಹಾ, ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ನನಗೆ ಕಡುವೇರಿ ಎನಿಸಿದ ಆ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಖಂಡಿತವಾಗಿಯೂ ಸಂಧಿಯಾಗಿರಲಾರನು. ಹೇಳು ದೇವ, ಏನಾ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ದೇವ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಗೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳದೇವ, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ. ಪರಿಹಾಸ್ಯವಲ್ಲ ಸಹೋದರಿ, ನೀನು ಶತ್ರುಗಳ ಹೆಡಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪ್ರವೀಣಿಯಂತೆ. ಅದರಂತೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಅದನ್ನು ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ. ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ವಾಸುದೇವಾ. ಈಗ ಎಲ್ಲರೂ ಕೇಳಿರಿ, ಈ ಭೀಮಸೇನನ್ನು ಬಂಧಿಸಿರುವ ಅಗ್ಗವು
ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಏನು ಹೇಳಿದೆ ದೇವ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದಲ್ಲಿ ಎತ್ತಿಸಿದರೆ ಯಾರು ಯಾರು? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದ. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಂದಲೂ ಸಾಧ್ಯ? ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರನೇ ಶಿಖರನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನನ್ನು, ಪಾಂಡವರ ರಾಯಭಾರಿಯನ್ನ ಈ ರೀತಿ ಅಪಮಾನಗೊಳಿಸಿದನೇ ಆ ಕುಣ್ಣಿ ಕೌರವ. ಅಗ್ರಜ ಜನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಕೊನೆಯ ಸಂದೇಶವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರತಿಗರ ಘೋಷದಲ್ಲಿ ಎಂದು ತಿಳಿಸಿಬಿಟ್ಟ. ಪರಮಾತ್ಮ, ಈ ಸಂದೇಶದಿಂದ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ವಾಸುದೇವ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸುವುದಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದನೆಂದು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚುವುದಿಲ್ಲವೇ ಅಗ್ರಜ? ನೀವಾದರೂ ಬಿಚ್ಚಿ. ನೀವು ಬಿಚ್ಚುವುದಿಲ್ಲವೇ? ಪರಮಾತ್ಮ, ಇದೋ ನಿನಗೆ ಕೋಟಿ ನಮಸ್ಕಾರಗಳು. ನೀನಾದರೂ ಬಿಚ್ಚುವೆಯಾ? ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನೀವ್ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವುದು. ಹರ ಹರ ಮಹಾದೇವ, ಎಲ್ಲಿ ಎಲ್ಲಿ ನನ್ನ ಕದೆ ಬಲ ಸೋಂಡತೆಯ ಕುಲವೇ ಅಂಶದಿಂದ ಜನಿಸಿದ್ದು ಸತ್ಯವೇ ಆಗಿದ್ದರೆ, ವೀರಮಾತ ಕುಂತಿದೇವಿಯ ಸನ್ಯಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 98 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ಪಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಲ್ಲಿ ಹೊತ್ತು ಹೊತ್ತು ಪುಡಿ ಪುಡಿ ಮಾಡುವೆನು. ನಾನು ನೆರವೇರಿಸಲು ಅಸಕ್ತನಾದರೆ ನನಗೆ ಗೌರವವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಸಾಕ್ಷಿ.